ಸಾಮಾಜಿಕ ಪಿಡುಗುಗಳನ್ನಾಗ್ಲಿ ಅಥವಾ ಈ ನ್ಯೂನ್ಯತೆಗಳನ್ನ ಚೂಟೋ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ. ಈ ಸಿನಿಮಾ ಆಚೆಗೆ ದರ್ಶನ್ ರವರಿಗೆ ಈ ಮರ್ಯಾದೆ ಗೈಡು ಹತ್ಯೆ ಆಗಿರ್ಬೋದು, ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಏನ್ ಅಭಿಪ್ರಾಯ ಇದೆ? ಅನುಭೂತಿ ಎರಡನೇ ಜಾತಿ ಸರ್, ಒಂದು ಗಂಡು ಒಂದು ಹೆಣ್ಣು ಸರ್, ಅದ್ರ ಮೇಲೆ ಗೊತ್ತಿಲ್ಲ ಸರ್. ರಾಕ್ಲೈನ್ ಸರ್, ಮೂರೇ ದಿನಕ್ಕೆ 50 ಕೋಟಿ ರೆನೋವೇಷನ್ ಸರ್ ಇದು ಕಲೆಕ್ಷನ್ ಮಾಡೋದು, ಅದ್ರ ಬಗ್ಗೆ. ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರತ್ರ ಚರ್ಚೆ ಮಾಡಿಲ್ಲ. ಈ ಚಿತ್ರನೂ ಅಷ್ಟೇ, ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ರೆ ನೀವೇ ಬರಿತಾ ಇದ್ದೀರಾ, ಹೌದಾ? ಇಷ್ಟಾದರೆ ಆಯ್ತಪ್ಪ, ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಬಟ್ ಆಗ್ತಾ ಇದೆ, ನಾನು ಲೆಕ್ಕ ನೋಡಕ್ಕೆ ಹೋಗೋದಿಲ್ಲ, ಫ್ರಾಂಕಾಗಿ ಹೇಳ್ತೀನಿ. ಲೆಕ್ಕ ನೋಡೋದು ಕೊನೆಯಲ್ಲಿ ನೋಡ್ತೀನಿ, ಮಾಡಿದ್ಮೇಲೆ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ಸ್ ಹಾಗೇನೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೋದ ವರ್ಷ ಸಿಕ್ಕಿದ್ವಿ, ಈ ವರ್ಷ ಸಿಕ್ಕಿದ್ವಿ. ಎಲ್ಲ ಈ ತರಗ ತಿಂದು ಪ್ರೋತ್ಸಾಹ ಕೊಡಿ, ಆಶೀರ್ವಾದ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದ ಸಣ್ಣ ಸಣ್ಣ ಕಲಾವಿದರನ್ನ ಹರಿಸಿ ಬೆಳೆಸಿದ ಕೇಳ್ಕೊಳ್ತೀನಿ, ಧನ್ಯವಾದ. ಹಾಗೆ ಈಗ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಪರವಾಗಿ ಈಗ ಒಂದು ಸ್ಮಾಲ್ ಸೆಲೆಬ್ರೇಷನ್ ನಡೀತಾ ಇದೆ.